ಸೊ ನಾವು ಐ ಆಮ್ ಕಂಟಿನ್ಯೂ ವಿತ್ ವೇದಿಕ ಪೀರಿಯಡ್ ವೇದಿಕೇಜ್ ನೆಕ್ಸ್ಟು ಬ್ರಾಹ್ಮಣಕಗಳು ಆಯಿತು ನೆಕ್ಸ್ಟ್ ಅರಣ್ಯಕಗಳು ಅರಣ್ಯಕಗಳು ಅಂತ ಹೇಳಿದ್ರೆ ಅರಣ್ಯವಾಸಿಗಳು ಅಥವಾ ಅರಣ್ಯ ಋಷಿಗಳಿಂದ ರಚನೆಯಾದ ಗ್ರಂಥಗಳು ಅವ್ರನ್ನ ಅರಣ್ಯಕಗಳು ಅಂತ ಕರೀತಾರೆ ಅರಣ್ಯವಾಸಿಗಳು ಅಥವಾ ಅರಣ್ಯ ಋಷಿಗಳಿಂದ ಅಂದರೆ ಏನು ಅರಣ್ಯ ಋಷಿಗಳಿಂದ ರಚನೆಯಾದ ಗ್ರಂಥಗಳು ಉದಾಹರಣೆಗೆ ಐತಿಹರೀಯ ಜೈಮಿನಿಯ ಬೃಹದಾರಣ್ಯಕ ಬೃಹ ಬೃಹದಾರಣ್ಯಕ ಓಕೆ ನೆಕ್ಸ್ಟ್ ಸ್ಮೃತಿಗಳು ಸ್ಮೃತಿಗಳು ಆದರೆ ಅದರಲ್ಲಿ ನೆಕ್ಸ್ಟ್ ಒಂದು ಸ್ಮೃತಿ ಸ್ಮೃತಿ ಅಂದರೆ ಒಂದು ನಾರದ ಸ್ಮೃತಿ ನಾರದ ಸ್ಮೃತಿ ಯಜ್ಞವಲ್ಕ್ಯ ಸ್ಮೃತಿ ಮೂರನೇದು ಮನುಸ್ಮೃತಿ ಮೂರು ಟೋಟಲಿ ಮೂರು ಸ್ಮೃತಿಗಳಿದ್ದಾವೆ ನಾರದ ಸ್ಮೃತಿ ಯಜ್ಞವಲ್ಕ್ಯ ಸ್ಮೃತಿ ಮನುಸ್ಮೃತಿ ಇವು ಆರ್ಯರ ರಾಜಕೀಯ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದ ಬಗ್ಗೆ ತಿಳಿಸುತ್ತದೆ ಓಕೆ ಅಂದರೆ ಪೊಲಿಟಿಕಲ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಲೈಫ್ ಬಗ್ಗೆ ತಿಳಿಸುವಂಥದ್ದು ಸ್ಮೃತಿಗಳು ನೆಕ್ಸ್ಟ್ ಉಪನಿಷತ್ತುಗಳು ಉಪನಿಷತ್ತುಗಳೆಂದರೆ ಉಪನಿಷತ್ತು ಎಂದರೆ ಗುರುವಿನ ಬಳಿ ಕುಳಿತುಕೋ ಅಥವಾ ಗುರುವಿನ ಬಳಿ ಕುಳಿತುಕೊಂಡು ನಿಗೂಢವಾದ ಜ್ಞಾನವನ್ನು ತಿಳಿದುಕೋ ಎಂದರ್ಥ ಅದನ್ನು ಉಪನಿಷತ್ತು ಅಂತ ಹೇಳ್ತೀವಿ ಒಟ್ಟು ಉಪನಿಷತ್ತುಗಳ ಸಂಖ್ಯೆ ನಾನೂರು ಎಷ್ಟು ಉಪನಿಷತ್ಸ್ಗಳಿದ್ದಾವೆ ನಾನೂರು ಆದರೆ ಅವುಗಳಲ್ಲಿ ನೂರ ಎಂಟು ಪ್ರಸಿದ್ಧವು ಸೊ ಟೋಟಲಿ ಒನ್ ನಾಟ್ ಏಯ್ಟ್ ಉಪನಿಷತ್ಸ್ಗಳಿದ್ದಾವೆ ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎಂಬ ವ್ಯಾಖ್ಯ ಮಂಡುಕ ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ ನಾಲ್ಕು ಆಶ್ರಮಗಳ ಬಗ್ಗೆ ತಿಳಿಸುವ ಉಪನಿಷತ್ತು ಜಾಬಾಲ ಉಪನಿಷತ್ತು ಇಂಪಾರ್ಟೆಂಟ್ ಎಷ್ಟು ನಾಲ್ಕು ಆಶ್ರಮಗಳು ಓಕೆ ನಾಲ್ಕು ಆಶ್ರಮಗಳ ಬಗ್ಗೆ ತಿಳಿಸುವಂಥದ್ದು ಅಂದರೆ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಬಗ್ಗೆ ಹೇಳೋದು ಜಾಬಾಲ ಉಪನಿಷತ್ತು ನೆಕ್ಸ್ಟ್ ಯಮ ಮತ್ತು ನಚಿಕೇತರ ಕಥೆಯ ಬಗ್ಗೆ ತಿಳಿಸುವ ಉಪನಿಷತ್ತು ಕಟ ಉಪನಿಷತ್ತು ಇದು ಕೂಡ ಕನ್ನಡದ ಕೊಠ್ಯಾಧಿಪತಿ ಕ್ವಶನ್ ಕಟ ಉಪನಿಷತ್ ಯಮ ಮತ್ತು ನಚಿಕೇತರ ಕಥೆ ಬಗ್ಗೆ ತಿಳಿಸುವ ಉಪನಿಷತ್ತು ಕಟ ಉಪನಿಷತ್ತು ಪುನರ್ಜನ್ಮದ ಬಗ್ಗೆ ತಿಳಿಸುವ ಉಪನಿಷತ್ತು ಬೃಹದಾರಣ್ಯಕ ಇಂಪಾರ್ಟೆಂಟ್ ಬೃಹದಾರಣ್ಯಕ ಅಂದರೆ ಅದು ಪುನರ್ಜನ್ಮ ಅಂದರೆ ಮತ್ತೆ ಜನ್ಮ ಇದೆ ಮನೋಜ ಮನೋರ್ ಪುನರ್ಜನ್ಮ ಮುಂದಿನ ಜನ್ಮ ಇದೆ ಅಂತ ತಿಳಿಸೋದು ಬ್ರ ಬೃಹದಾರಣ್ಯಕ ನೆಕ್ಸ್ಟ್ ಉಪನಿಷತ್ತುಗಳಲ್ಲಿ ದೇವರನ್ನು ಪರಬ್ರಹ್ಮ ಅಂತ ಕರೀತಾರೆ ಓ ಪರಬ್ರಹ್ಮ ಅಂತ ಕರಿತೀವಲ್ಲ ಪರಬ್ರಹ್ಮ ಅಂದರೆ ದೇವರು ಅದು ಉಪನಿಷತ್ತಲ್ಲಿ ಪರಬ್ರಹ್ಮ ಅಂತ ಕರಿತೀವಿ ದೇವ್ರನ್ನ ಉಪನಿಷತ್ತುಗಳನ್ನು ವೇದಗಳ ಕೊನೆಯ ಭಾಗಗಳೆನ್ನುವರು ವೇ ಉಪನಿಷತ್ತು ಅಂದರೆ ವೇದಗಳದ್ದು ಲಾಸ್ಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಅದನ್ನು ಉಪನಿಷತ್ ಅಂತ ಹೇಳ್ತೀವಿ ಶಹಜಾನ್ನ ಮಗ ಧಾರಾಸಿಕೋ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಶಹಜಾನ್ನ ಮಗ ಯಾರು ಅಂತ ಹೇಳಿದ್ರೆ ಧಾರಾ ಸಿಕ್ಕೋ ಶಹಜಾನ್ನ ಮಗ ದಾರಾ ದಾರಾ ಧಾರ ಅವನು ಏನು ಮಾಡ್ದ ಉಪನಿಷತ್ತುಗಳನ್ನ ಪರ್ಷಿಯನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡ್ದ ಟ್ರಾನ್ಸ್ಲೇಟ್ ಮಾಡ್ದೆ ಭಾಷಾಂತರಿಸಿದ ಈಗ ಮಹಾಕಾವ್ಯಗಳು ಯಾವ್ದು ನೋಡೋಣ ಮಹಾಕಾವ್ಯಗಳು ಅಂದರೆ ರಾಮಾಯಣ ಮಹಾಭಾರತ ಅಂತ ಹೇಳ್ತೀವಿ ಫಸ್ಟ್ ರಾಮಾಯಣದ ಬಗ್ಗೆ ತಿಳ್ಕೊಳ್ಳೋಣ ರಾಮಾಯಣ ಇದು ಯಾವ ಕಾಲದಲ್ಲಿ ಯಾವ ಯುಗದಲ್ಲಿ ನಡೆಯಿತು ಅಂದರೆ ತ್ರೇತ್ರ ತ್ರೇತಾ ಯುಗದಲ್ಲಿ ನಡೆಯಿತು ರಾಮಾಯಣ ಇದನ್ನು ರಚಿಸಿದವರು ಯಾರು ಅಂದರೆ ಋಷಿ ವಾಲ್ಮೀಕಿಯವರು ಇದರಲ್ಲಿನ ಮೂಲ ಶ್ಲೋಕಗಳು ಎಷ್ಟಿದ್ದಾವೆ ಎಂಟು ಸಾವಿರ ಶ್ಲೋಕಗಳಿದ್ದಾವೆ ಆದರೆ ಪ್ರಸ್ತುತ ಶ್ಲೋಕ ಸಂಖ್ಯೆ ಈಗ ಈಗ ಅಟ್ ಪ್ರೆಸೆಂಟ್ ಇರೋದು ಎರಡು ಎಷ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಈಗ ಅಟ್ ಪ್ರೆಸೆಂಟ್ ಇದ್ದಾವೆ ಟೋಟಲಿ ರಾಮಾಯಣ ಎಷ್ಟು ಅಧ್ಯಾಯಗಳಿದ್ದಾವೆ ರಾಮಾಯಣದಲ್ಲಿ ಅಂದರೆ ಏಳು ಅಧ್ಯಾಯಗಳಿದ್ದಾವೆ ಏಳು ಅಧ್ಯಾಯಗಳಿಂದ ಕೂಡಿದ ಗ್ರಂಥವಾಗಿದೆ ಇವುಗಳನ್ನು ಸಪ್ತಕಾಂಡಗಳೆಂದು ಕರೆಯುತ್ತಾರೆ ಏಳು ಅಂದರೆ ಸಪ್ತಾ ಹೌದಾ ಸಪ್ತಕಾಂಡ ಅಂತ ಕೂಡ ಕರೀತಾರೆ ಆ ಸಪ್ತಕಾಂಡಗಳು ಯಾವ್ಯಾವು ನಂಬರ್ ಒನ್ ಬಾಲಕಾಂಡ ನಂಬರ್ ಟು ವನಕಾಂಡ ನಂಬರ್ ಟೀ ನಂಬರ್ ತ್ರೀ ಯುದ್ಧಕಾಂಡ ಸಾರಿ ಫಸ್ಟ್ ವನಕಾಂಡ ನೆಕ್ಸ್ಟ್ ಅಯೋಧ್ಯಕಾಂಡ ಮೂರನೇದು ವನಕಾಂಡ ನಾಲ್ಕನೇದು ಕಿಷ್ಕಿಂದೆ ಕಾಂಡ ಐದನೇದು ಯುದ್ಧಕಾಂಡ ಆರನೇದು ಸುಂದರಕಾಂಡ ಏಳನೇದು ಉತ್ತರಕಾಂಡ ಇರಲಿ ಸಪ್ತಕಾಂಡಗಳಿದ್ದಾವೆ ಒಂದು ಬಾಲಕಾಂಡ ಅಯೋಧ್ಯ ಕಾಂಡ ವನಕಾಂಡ ಕಿಷ್ಕಿಂದೆ ಕಾಂಡ ಯುದ್ಧಕಾಂಡ ಸುಂದರಕಾಂಡ ಉತ್ತರಕಾಂಡ ಇದು ರಾಮಾಯಣದ ಬಗ್ಗೆ ನೆಕ್ಸ್ಟ್ ಮಹಾಭಾರತ ಬಗ್ಗೆ ಹೇಳಿದ್ರೆ ಇದು ದ್ವಾಪರ ಯುಗದಲ್ಲಿ ನಡೆಯಿತು ಅಂತ ಹೇಳ್ತೀವಿ ಟೋಟಲಿ ಯುಗಗಳು ನಾಲ್ಕು ಯುಗ ಬರ್ತವೆ ಕೃತಯುಗ ತೇತ್ರಾಯುಗ ದ್ವಾಪರಯುಗ ಕಲಿಯುಗ ಅಂತ ಸೊ ತ್ರೇತಾಯುಗದಲ್ಲಿ ರಾಮಾಯಣ ನಡೆಯಿತು ದ್ವಾಪರ ಯುಗದಲ್ಲಿ ಮಹಾಭಾರತ ನಡೆಯಿತು ಮಹಾಭಾರತವನ್ನು ರಚಿಸಿದವರು ಯಾರು ಅಂತ ಹೇಳಿದ್ರೆ ವ್ಯಾಸ ಮಹರ್ಷಿಯವರು ಯಾರು ವ್ಯಾಸ ಮಹರ್ಷಿ ಇದರ ಮೂಲ ಹೆಸರು ಯಾವುದು ಅಂತೇಳಿದರೆ ಜಯ ಸಂಹಿತೆ ವೆರಿ ವೆರಿ ಇಂಪಾರ್ಟೆಂಟ್ ಮಹಾಭಾರತದ ಮೂಲ ಹೆಸರು ಜಯ ಸಂಹಿತೆ ಟೋಟಲಿ ಇದರಲ್ಲಿ ಎಷ್ಟು ಪರ್ವಗಳು ಕಂಡುಬರುತ್ತೆ ಅಂದರೆ ಹದಿನೆಂಟು ಪರ್ವಗಳು ಕಂಡುಬರುತ್ತದೆ ಇದು ಹದಿನೆಂಟು ಪರ್ವಗಳಿಂದ ಕೂಡಿದ ಗ್ರಂಥವಾಗಿದೆ ಅತ್ಯಂತ ದೊಡ್ಡ ಪರ್ವ ಯಾವುದು ಅಂತೇಳಿದರೆ ಅತ್ಯಂತ ದೊಡ್ಡ ಪರ್ವ ಅದು ಭೀಷ್ಮ ಪರ್ವ ನೆಕ್ಸ್ಟ್ ಮಹಾಭಾರತ ಕೇಂದ್ರ ಭಾಗ ಯಾವುದು ಅಂತ ಹೇಳಿದರೆ ಮಹಾಭಾರತದ ಸೆಂಟ್ರಲ್ ಪಾರ್ಟ್ ಯಾವುದು ಅಂತ ಹೇಳಿದರೆ ದಟ್ ಈಸ್ ಭಗವದ್ಗೀತೆ ನೆಕ್ಸ್ಟ್ ಇದು ಮಹಾಭಾರತದ ಬಗ್ಗೆ ನೆಕ್ಸ್ಟ್ ವರ್ಣಗಳ ಬಗ್ಗೆ ಹೇಳೋದಾದ್ರೆ ವರ್ಣಗಳು ಎಷ್ಟು ವರ್ಣಗಳಿದ್ದಾವೆ ನಾಲ್ಕು ವರ್ಣಗಳಿದ್ದಾವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಅಂದರೆ ದೇವರ ಬಾಯಿಯಿಂದ ಹುಟ್ಟಿದ ಜನಿಸಿದವ ಅಂದರೆ ಬಾಯಿಂದ ಬಂದಿರುವಂಥವ್ರು ಮೌನಿಂದ ಬಂದಿರುವಂಥನು ದೇವರ ಬಾಯಿ ಕ್ಷತ್ರಿಯ ಅಂದರೆ ದೇವರ ಬಾಹುಗಳಿಂದ ಅಂದರೆ ದೇವರ ಶೋಲ್ಡರ್ಗಳಿಂದ ಬಂದು ಜನಿಸಿದವನು ಕ್ಷತ್ರಿಯ ವೈಶ್ಯ ಅಂದರೆ ದೇವರ ತೊಡೆಗಳಿಂದ ಜನಿಸಿದವ ಪಾರ್ಟಿಂದ ಶೂದ್ರ ಅಂದರೆ ದೇವರ ಪಾದಗಳಿಂದ ಜನಿಸಿದವ ಫೂಟಿಂದ ಇವು ವರ್ಣಗಳು ನೆಕ್ಸ್ಟ್ ಆಶ್ರಮಗಳು ಅಂತ ಹೇಳಿದ್ರೆ ನಾಲ್ಕು ಆಶ್ರಮ ಬರ್ತವೆ ಒಂದು ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಬ್ರಹ್ಮಚಾರ್ಯ ಅಂದರೆ ವಿದ್ಯಾರ್ಥಿ ಜೀವನ ಗೃಹಸ್ಥ ಅಂದರೆ ಸಾಂಸಾರಿಕ ಜೀವನ ವಾನಪ್ರಸ್ಥ ಅಂದರೆ ಅರಣ್ಯ ಜೀವನ ಸನ್ಯಾಸಿ ಅಂದರೆ ಯಾವುದೂ ನನ್ನದಲ್ಲ ಅಂತ ಬಿಟ್ಟು ಹೋಗೋದು ಅದು ಸನ್ಯಾಸತ್ವ ನೆಕ್ಸ್ಟ್ ಈಗ ಪುರುಷಾರ್ಥಗಳು ಅಂತ ಬರ್ತವೆ ನಾಲ್ಕು ಪುರುಷಾರ್ಥಗಳು ಇದ್ದಾವೆ ಯಾವುದು ಅಂದರೆ ಒಂದು ಧರ್ಮ ಇನ್ನೊಂದು ಅರ್ಥ ಇನ್ನೊಂದು ಕಾಮ ಇನ್ನೊಂದು ಮೋಕ್ಷ ಇದು ಭಗವದ್ಗೀತೆ ಅಂದರೆ ಮಹಾಭಾರತ ಟೈಟಲ್ ಸಾಂಗಲ್ಲಿ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವು ಎಲ್ಲರೂ ಪುರುಷಾರ್ಥಗಳು ವಿಶೇಷ ಅಂಶಗಳು ನೋಡೋದಾದರೆ ಒಟ್ಟು ವಿಧಗಳಲ್ಲಿ ಒಟ್ಟು ವೇದಗಳಲ್ಲಿನ ಮಂತ್ರಗಳ ಸಂಖ್ಯೆ ಎಷ್ಟು ಅಂದರೆ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಅಂದರೆ ಅಟ್ ಪ್ರೆಸೆಂಟ್ ಅಂದರೆ ಒಟ್ಟು ವೇದಗಳ ವೇದಗಳ ವೇದಗಳಲ್ಲಿನ ಮಂತ್ರಗಳೆಷ್ಟಿದ್ದಾವೆ ಮಂತ್ರಗಳೆಷ್ಟಿದ್ದಾವೆ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಿದಾವೆ ಋಗ್ವೇದದಲ್ಲಿನ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಲ್ವ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರನ ಬ ರಜೆ ರಚಿಸಿದವರು ಯಾರು ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ ಬರೋದು ಋಗ್ವೇದದಲ್ಲಿ ಆ ಗಾಯತ್ರಿ ಮಂತ್ರನ ರಚಿಸಿದವರು ವಿಶ್ವಾಮಿತ್ರ ಸತ್ಪಥ ಬ್ರಾಹ್ಮಣ ಅಂತ ಕೇಳಿರ್ತೀರ ಸತ್ಪಥ ಬ್ರಾಹ್ಮಣಕದಲ್ಲಿ ಉಪನಯನ ಸಂಸ್ಕ ಸಂಸ್ಕಾರಗಳು ಬಗ್ಗೆ ಉಲ್ಲೇಖವಿದೆ ಉಪನಯನ ಬಗ್ಗೆ ಹೇಳಿರೋ ಹೇಳು ಹೇಳುವಂಥದ್ದು ಯಾವುದು ಅಂತಂದರೆ ಸತ್ಪಥ ಬ್ರಾಹ್ಮಣಕ ಸೊ ಇಷ್ಟು ಬಂದು ವೇದಗಳ ಕಾಲ ವೇದಗಳ ಕಾಲ ನೆಕ್ಸ್ಟ್ ಚಾಪ್ಟರ್ ನೋಡೋದಾದರೆ